ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿಂದು ನೇಹ ಹಿರೇಮಠ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಿದ ಮಠಾಧೀಶರು, ವಿವಿಧ ಹಿಂದೂಪರ ಸಂಘಟನೆಗಳು ಹಾಗೂ ಎಲ್ಲಾ ಸಮಾಜದ ಮುಖಂಡರು. ಹೌದು, ಮೊನ್ನೆ ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಆರೋಪಿ ಫಯಾಜ್ ನೇಹಳನ್ನ 14 ಬಾರಿ ಚಾಕುವಿನಿಂದ ಹಿರಿದು ಕೊಂದಿದ್ದು ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕು ಅಂತ ನರಗುಂದ ಪಟ್ಟಣದ ಹಿಂದೂಪರ ಸಂಘಟನೆಗಳು ಮಠಾಧೀಶರು ಒಗ್ಗಟ್ಟಿನಿಂದ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ವಯಂ ಪ್ರೇರಣೆಯಿಂದ ಅಂಗಡಿಗಳನ್ನು ಬಂದ್ ಮಾಡಿದ ವ್ಯಾಪಾರಸ್ಥರು. ಹೌದು, ಪಟ್ಟಣದ ಪುರಸಭೆ ಆವರಣದಿಂದ ಶಿವಾಜಿ ಸರ್ಕಲ್ವರೆಗೆ ಆರೋಪಿ ಫಯಾಜ್ನ ಪ್ರತಿಕೃತಿ ಮೆರವಣಿಗೆ ಮಾಡಿದ್ರು. ನಂತರ ಅವನ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಸಿದ್ದಲಿಂಗ ಶಿವಾಚಾರ್ಯರು, ಪಂಚಗೃಹ ಗುಡ್ಡದ ಹಿರೇಮಠ ಶಿವಕುಮಾರ ಮಹಾಸ್ವಾಮಿಗಳು, ವಿರಕ್ತಮಠ ನರಗುಂದ, ಸಿದ್ದವೀರ ಶಿವಯೋಗಿ ಶಿವಾಚಾರ್ಯರು, ಪತ್ರಿವನ ಮಠ ನರಗುಂದ, ಶಾಂತಲಿಂಗ ಮಹಾಸ್ವಾಮಿಗಳು, ದೊರೆಸ್ವಾಮಿ ಮಠ, ಬೈರನಹಟ್ಟಿ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಚಂದ್ರಶೇಖರ ಗೌಡ ಪಾಟೀಲ, ಎನ್ಕೆಎಸ್ ಟಿವಿ 4, ನರಗುಂದ. ಫಯಾಜ್ಗೆ ಸುರಕ್ಷಣೆ ಯಾಕೆ ಕೊಡತ್ತಾರ ಅಂತ ಪೊಲೀಸ್ ಎಲ್ಲ ಒಂದ್ ಮನೆ ಕೈಯಾತಾರ. ಈ ಕಾನೂನು ಯಾಕೆ ಈ ತರ ಆಗತೈತಿ ಅಂತ ಕೊಲೆ ಮಾಡಿದವನಿಗೆ ಗಲ್ ಶಿಕ್ಷೆ ಆಗ್ಬೇಕು, ಅವನಿಗೆ ಶಿಕ್ಷೆ ಆಗ್ಬೇಕು, ಕೊಲೆ ಮಾಡಿಸ್ಕೊಂಡವರಿಗೆ ನ್ಯಾಯ ಸಿಗ್ಬೇಕು. ಇಲ್ಲಿ ಏನಾಗತೈತಿ, ಉಲ್ಟಾ ಆಗತೈತಿ. ಇದೇ ತರ 12 ವರ್ಷದಿಂದ ಸೌಜನ್ಯ ಅನ್ನೋರು ತೀರ್ಕೊಂಡಿದ್ರು ಉಡುಪಿ ಕಡೆಗೆ. ಅವ್ರಿಗೆ 12 ವರ್ಷ ಆದ್ರೆ ಇವತ್ತಿಗಾದ್ರೂ ಇನ್ನೂ ನ್ಯಾಯ ಸಿಗವಲ್ದು. ಹೆಣ್ಮಕ್ಳು ಅಂತ ಏನ್ ಅನ್ಕೊಂಡಾರ ಅಂತ ಅವ್ರು. ಹೆಣ್ಮಕ್ಳು ಅಂದ್ರೆ ಎಲ್ಲ ಹೋಗೋರ ಬರುವಾರ ಒಂದ್ ಗೊಂಬೆ ಆಟ ಆಡಿಸಿ ಗೊಂಬೆ ಅಂತ ಮಾಡ್ಕೊಂಡಾರ. ಏನ್ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಅಂತಂದ್ರೆ ಏನ್ ಅನ್ಕೊಂಡಾರ ಅಂತ. ಈಗೇನು ಕೈಯಾಗ್ರು ಒಂದ್ ಚೂರ ಹೊರತ್ ಬಿಡ್ರಿ, ನಮ್ ಕೈಯಾಗ ಒಂದ್ ತುಂಡು ಉಳಿದಿಲ್ಲ. ಅವ ಆ ತರ ಮಾಡ್ತೇವ ಅವನ. ಈ ಒಂದು ಪ್ರತಿಭಟನೆ ರ್ಯಾಲಿ ಉದ್ದೇಶಿಸಿ ನಾನು ಕೃಷ್ಣದಾಸ್ ಅವರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮತ್ತು ಇಲ್ಲಿ ಆಗಮಿಸಿದಂತ ಎಲ್ಲ ಮಠಾಧೀಶರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ. ಮತ್ತು ಮೊನ್ನೆ ಏನು ಘಟನೆ ಆಯಿತು ಅದು ತುಂಬಾ ದುಃಖಕರ. ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ತಾವು ಶಾಂತ ರೀತಿಯಿಂದ ಒಂದು ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ವತಿಯಿಂದ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಹಾಗೆ ತಾವೇನು ಈ ಮನವಿಯನ್ನು ಕೊಟ್ಟರೆ